ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚಲನಚಿತ್ರ ನಾಯಕ ನಟ ಅಮೋಘ್ ಹಾಗೂ ಯೂಟ್ಯೂಬರ್ ಆ್ಯಂಡ್ ಓಂಕಾರ್. ದಿಸ್ ಈಸ್ ಮಿಲಿಂಡ್. ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ನೋಡ್ತಾ ಇದ್ದೀರಾ? ಏನೂ ಇಲ್ಲ, ಜಸ್ಟ್ ವಾಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದೊಂದು ರಿವರ್ ಸೈಡ್ ಮಸ್ತಾಗಿ ವ್ಯೂ ಇದೆ, ಅಲ್ಲಿ ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಇದು ಕ್ಯಾಂಪಸ್, ವಿ ಆರ್ ಇನ್ ಕ್ಯಾಂಪಸ್. ಇದು ನಮ್ಮ ಕ್ಯಾಂಪಸ್ಸು ಟಾಪ್ खा रहे यार, तो कहीं नहीं दिख रहा है. ओके, पैरेट है, पैरेट पैरेट है. यस, गॉट द पैरेट. पैरेट रे क्या टर्की? टर्की उड़ नहीं सकता है, देख इधर उड़ रहा है. ये टर्की है, ये टर्की है, महाराष्ट्र टर्की. वो कैंपस किधर है? देख क्या दे चाहिए तो द ब्लॉसम. नहीं, वही मधु किधर आ गई? ಇದು ಈ ಮಂತಲ್ಲಿ ಅಷ್ಟೇ ಬರುತ್ತೆ, ಈ ಮಂತಲ್ಲಿ ಅಷ್ಟೇ ಅದು ಬರುತ್ತೆ, ಮಾರ್ಚ್. ಇಲ್ಲಿದೆ ನೋಡಿ ಪ್ಲಾಂಟ್ಸ್, ಈ ಥರ ನಾರ್ಮಲ್ ಆಗೇ ಬೆಳೆಯುತ್ತಿದೆ, ಇಲ್ಲಿ ನಾರ್ಮಲ್ ಆಗೇ ನೀವು ಕಾಣ್ತೀರಿ ಎಲ್ಲ ಕಡೆ. ಲೈಕಿನ್ ಯಾರೂ ಪ್ಲ್ಯಾಂಟ್ ಮಾಡಿಲ್ಲ, ನಾರ್ಮಲ್ ಆಗಿ ಎಲ್ಲ ರೋಡ್ ಸೈಡು ಅಲ್ಲಿ ಇಲ್ಲಿ ಎಲ್ಲ ಈ ಥರ ಫ್ಲವರ್ಸು ಎಲ್ಲ ತಾನೇ ಬೆಳೆಯುತ್ತೆ. ಕ್ರಾಸ್ ಮಾಡೋಕ್ಕೆ ಹೋಗಬೇಕು, ರೈಟ್ ಲೆಫ್ಟ್. ಆ್ಯಂಡ್ ಈ ಸೈಡು ರಿವರ್ ಇದೆ, ಈ ರೋಡ್ ಸೈಡಲ್ಲಿ ರಿವರ್ ಇದೆ ನೋಡಿ. ಎಲ್ಲ ಈ ಥರ ಬರ್ಡ್ಸ್ ಇರುತ್ತೆ ನೋಡಿ, ಇಲ್ಲಿ ಬರ್ಡ್ಸ್ ಹಾಕಿದ್ದಾರೆ ನೋಡಿ. ಇಸಗಲ್ ನಾಸ್ಟಿಗಲ್ ಇದಮ್, ಯಾಕಂದರೆ ಇದು ರಿವರ್ ಸೈಡ್ ಅಲ್ಲ, ಪೂರ್ತಿ ಫಾರೆಸ್ಟ್ ಏರಿಯಾ ಜೊತೆ ಇದೆ, ಸೊ ಇಲ್ಲೆಲ್ಲ ಬರ್ಡ್ಸ್ ಇರುತ್ತೆ. ನಮ್ಮ ಥರ ಇಂಡಿಯಾ ಥರ ದೊಡ್ಡ ದೊಡ್ಡ ಡ್ಯಾಮ್ ಇರೋಲ್ಲ, ಚಿಕ್ಕ 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 ಡ್ಯಾಮ್ ಭಾಳಷ್ಟು ಇರುತ್ತೆ. ಈ ಸಿಟಿಯಲ್ಲಿ ಅರೌಂಡ್ 6 ಇದೆ ಅನಿಸುತ್ತೆ, ನಮ್ಮ ಸಿಟಿಯಲ್ಲೇ 6 ಡ್ಯಾಮ್ಸ್. ಈ ಥರ ಇದೆ ನೋಡಿ ಡ್ಯಾಮ್. ಬೋಟ್ಸ್, ಶಿಪ್ಸ್, ಅದ್ರ ಮೇಲೆ ಕ್ರೇನ್ ಇದೆ ನೋಡಿ. बंद करके रखा है ये साइड पर. ओमकार फ्लिंक ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಫ್ಲಿಂಕ್ ಅಂದ್ರೆ ಏನು ಅಂತ ಹೇಳಿ ಅವನೇ एक्सप्लेन ಮಾಡ್ತಾನೆ. अरे एक्सप्लेन कर रहे फ्लिंक. फ्लिंक में क्या होता है? जो रेवे है इधर का बहुत बड़ा सुपरमार्केट है रेवे करके, उसका सब पार्टनर है वो लोग, तो उन लोग का जो भी सामान रहता है वो सब मिलता है उसमें. तो यू कैन ऑर्डर इट ऑनलाइन बट इट्स 25% मोर एक्स्ट्रा हाइक प्राइस. बस उतना ही. तो फ्लिंक एक डिलीवरी जैसा होता है, डिलीवरी डिलीवरी. सो ಏನಾರು ಇದ್ರೆ ಹಿಂಗಿರ ಡಿಲಿವರಿ ಅಂತೇಳಿ ಕನಿಗನ ಕಾಣಕ್ಕೆ ಹೋಗಬೇಡಿ. ಯಾಕಂತಂದರೆ ಇಫ್ ಯು ನೀಡ್ ಎನಿ ರೆಫರಲ್ ಕಮೆಂಟ್ ಡೌನ್. 1.5 lakh ಅಲ್ಲ, ಹಾಂ ಹಾಂ, 1.5 lakh ಸಿಗುತ್ತೆ ಸ್ಯಾಲರಿ ಬೈ ಡಿಲಿವರಿ. ಹಾಂ, ಬೈ ಡಿಲಿವರಿ. ಯು ವಾಂಟ್ ರೆಫರಲ್ ಲಿಂಕ್ ಕಮೆಂಟ್ ಡೌನ್ ಬಿಲೋ. ಆ್ಯಂಡ್ ಟಿಪ್ಸೇ ಏನೇ ಅಂತಂದ್ರೂ ಒಂದು 150। हाँ 150 आएगा पर मंथली 200। हाँ मंथली 150-200 ಬರುತ್ತೆ ಅಂದರೆ 20,000 ಟಿಪ್ಸ್ ಬರೆ ಒಂದು ತಿಂಗಳಿಗೆ. €1 €2 ನೈಸ್. ಡಕ್ ಡಕ್ ಅಂತ ಇಲ್ಲಿ ಸ್ವಾನ್ ಸ್ವಾನ್ ಡಕ್ ನೀವೇ ಕಮೆಂಟ್ ಮಾಡಿ. चलो लेट्स गो. ನಿಮ್ದೇನಿದೆ, ನೀವೇನು ಕೆಲಸ ಮಾಡ್ತೀರಾ? ವಾಟ್ ಡೂ ಯು ವರ್ಕ್? ಸೊ ಐ ವರ್ಕ್ ಆಸ್ ಅ ವರ್ಕಿಂಗ್ ಸ್ಟೂಡೆಂಟ್ ಆ್ಯಟ್ SAP. ಸೊ ವರ್ಕಿಂಗ್ ಸ್ಟೂಡೆಂಟ್ ಇಸ್ ಲೈಕ್ ಯು ಕ್ಯಾನ್ ವರ್ಕ್ ಪಾರ್ಟ್ ಟೈಮ್ ಆ್ಯಟ್ ಅ ಪ್ರೊಫೆಷನಲ್ ಕಂಪನಿ ಫಾರ್ 20 hours a week. And it is in one of the operational departments like procurement or sales or engineering, something like that. So I work in the procurement department. और मेरा प्राइमरी काम है सप्लायर्स को मैनेज करना, SAP के सब ऑर्डर्स देखना, इन्वॉइसेस जनरेट करना, ये सब. सो दैट इज़ वर्किंग स्टूडेंट एट. तो तुमको कितना सैलरी मिलता है? सैलरी एक्स्ट्रा सीखता है? सैलरी पर आवर के हिसाब से रहता है. तो जर्मनी में जनरली वर्किंग स्टूडेंट का सैलरी फिक्स रहता है. 16 to 17 euros पर आवर का सैलरी रहता है. सो इफ़ यू वर्क 20 hours a week then you can make 320 euros पर वीक. तो 320 euros पर वीक के पर वीक तो मंथली कितना हो जाता है? मंथली इट इज अराउंड 1200 euros इफ यू वर्क मंथली. 1200 ಸಿಗುತ್ತೆ एवरी वीक. 1200 ಅಂತಂದ್ರೆ 1,10,000 1,20,000 ಅಪ್ರಾಕ್ಸ್. तो 1 यूरो ಅಂತಂದ್ರೆ 90 ಸ್ಟೂಡೆಂಟ್ಸ್ 90 रुपीस ಇದೆ इंडियन. 90 रुपीस फॉर स्टूडेंट्स अगर अच्छे से मतलब रहना है तो जर्मनी में काम कर सकता है मस्त एकदम फुल चिल. नहीं रे कोई भी काम छोटा नहीं होता. फिर भी इले रिवर साइडो इले वाकिंग जॉगिंग मस्त एंजॉय ಮಾಡಕ್ಕೆ ಬರ್ತಾರೆ. ಅಂಡ್ ಇಲ್ಲಿ ದೇ ಫ್ಲವರ್ಸ್ ಇದೆ ನೋಡಿ. यस ಆದ್ರೆ ಹೋಗ್ತಾ ಈ ತರ ಫ್ಲವರ್ಸ್ ಅಂತೂ ರೋಡ್ ಸೈಡ್ ಎಲ್ಲ ಕಡೆ ಸಿಗುತ್ತೆ. ಹಾಂ ಇವತ್ತು ಮೇ ಬಿ ಸಂಡೇ ಅನಿಸುತ್ತೆ. ಸೊ ಸಂಡೇ ಜಾಸ್ತಿ ಜನ ಇಲ್ಲ. ಸಂಡೇ ಸ್ಯಾಟರ್ಡೇ ಫ್ರೈಡೇ ಜಾಸ್ತಿ ಜನ ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಉಳಿಕೆ ಟೈಮ್ ಇದು ಫುಲ್ಲಾಗಿರುತ್ತೆ. ನಾವು ಬಂದಾಗ ಇದು ಫುಲ್ಲಾಗಿತ್ತು. ಕೆಳಗಡೆ ಹೋಗೋಣ, ಮಿಸ್ ಆದರೆ ಸೀದಾ ನೀರಲ್ಲೇ. ಇಲ್ಲಿ ನೋಡಿ ಈ ಥರ ಟೆಂಟ್ ಗಿಂಟೆಲ್ಲ ಹಾಕೊಂಬಂದು ಇಲ್ಲಿ ಕುಂತು ಮಸ್ತ್ ಮಜಾ ಮಾಡ್ತಾರೆ. ನಾವು ಆಗಲ್ಲಿ ಬಂದೀವಲ್ಲ ಅದೇ ಡ್ಯಾಮಲ್ಲೇ ಬಂದೀವಿ. ಆ್ಯಂಡ್ ಫುಲ್ ಡೀಪ್ ಆಗಿದೆ. ग्रास क्यों खिला रहे हैं उसको? अरे ग्रास खाते हैं वो लोग भाई. देख अभी और डालता हूँ ग्रास उसको. उसके लिए स्पगेटी है ना, वो ग्रास है ना, स्पगेटी नूडल्स. मैं भी डालता है, मेरे को भी डालने का है. तेरा नहीं खाएगा, मैं पुण्य किया हूँ तो मेरा ही खाएगा. देख घंटा कुछ नहीं खाएगा क्योंकि दोनों पाप किया है इसलिए खा रहे हैं. इब्रू पापा माड़ी रात का अदर कहते ना करता तो उससे खाना मांगते हैं. अभी देख मछली किधर है मेरा. मछली दे भाई, इतना घास खिला है तेरे को. प्रॉन्स खिला मेरे को. ये अलग अलग देखे. मस्त ಮುಂದೆ ಒಂದು ಪಾರ್ಕ್ ಇದೆ. ಆ ಪಾರ್ಕಿಗೆ ಹೋಗೋಣ. ಪಾರ್ಕ್ ಅಂತಂದರೆ ಎಲ್ಲ ಗೇಮ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಅಡ್ವಾನ್ಸ್ ತೋರಿಸೋದು ಬೇಡ, ಅಲ್ಲೇ ಹೋಗೋಣ ಬನ್ನಿ. ಇದು ಟಿಯರ್ ಅಂಥೇಳಿ, ಅಂತಂದರೆ ಇದು ಈ ಥರ ನಮ್ಮ ಕಡೆ ಬೌನ್ಸ್ ಅದು ಸಿಗುತ್ತಲ್ಲ ಈ ಥರ ಇರುತ್ತೆ. ಮೊಬೈಲ್ ಟಿಯರ್ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಇಲ್ಲೊಂದು ಬಾರ್ ಕೋಡ್ ಇರುತ್ತೆ, ಇದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಇದನ್ನ ಟಿಯರ್, ಸೊ ನಿಮ್ಗೆ ತೋರಿಸ್ಕೋಬೇಕು, ನಿಮಗೆ ತೋರ್ಸೋಕ್ಕೆ ಓಪನ್ ಮಾಡೋಣ. ನಾವು ಒಂದು ಟ್ರೈ ಮಾಡಿದೆ ಆದರೆ ಓಪನ್ ಆಗಲಿಲ್ಲ, ಯಾಕಂತಂದರೆ ಅದು ಮೇ ಬಿ ಬ್ಯಾಟ್ರಿ ಔಟ್ ಆಫ್ ಬ್ಯಾಟ್ರಿ ಇರ್ಬೋದು. ನೆಕ್ಸ್ಟ್ ಯಾವುದಾದ್ರೂ ಟೈರ್ ಸಿಕ್ಕರೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ಸದ್ಯಕ್ಕೆ ವಾಕ್ ಮಾಡ್ಕೊಂಡು ಹೋಗೋಣ. ಈ ಥರ ಗಿಡ ಎಲ್ಲ ಬೆಳೆದಿರುತ್ತೆ ನೋಡಿ, ಇದೆಲ್ಲ ನಾರ್ಮಲಾಗೆ ಬೆಳೆಯುತ್ತೆ ಇಲ್ಲೇ. ಆಗ ನೋಡಿ ಬ್ಲಾಸಮ್, ಇದು ನಮ್ಮ ಕಂಠಿ ಥರ ಯೂಶ್ವಲಿ ಎಲ್ಲ ಕಡೆ ಬೆಳೆಯುತ್ತೆ. ಮಸ್ತಾಗಿ ಸಖತ್ತಾಗಿ ಕಾಣುತ್ತೆ, ವೈಟ್ ಕಲರ್. ಹೈಡೆಲ್ಬರ್ಗ್ ಅಂತಂದರೆ ಇದು ಪ್ಯಾಲೇಸ್ದು ಶಿಪ್. ಸೊ ಬಂದಿದ್ದವ್ರು ಟೂರಿಸ್ಟಿಗೆ ಈ ಥರ ಒಂದು ರೌಂಡ್ ಹಾಕ್ಸ್ಕೊಂಬರ್. ಈ ಥರ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ ನೋಡಿ ಇಲ್ಲಿ, ಆ್ಯಂಡ್ ಅದು ಸ್ಕೇಟ್ಬೋರ್ಡ್ ಕೋರ್ಟ್. ಅಲ್ಲಿ ಸಣ್ಣ ಹುಡುಗರು ಆಟ ಆಡ್ತಾ ಇದ್ದಾರೆ ನೋಡಿ. ನೋಡಿ ಇಲ್ಲಿ ಗ್ರಾಫಿಟಿ ಈ ಥರ ಮಾಡುತ್ತಿರ್ತಾರೆ, ಇದು ಗ್ರಾಫಿಟಿ. ಪಿಂಕ್ ಕಲರ್ ಇಲ್ಲಾಗಿದೆ ನೋಡಿ, ಈ ಸೀಸನಲ್ಲಿ ಅಷ್ಟಾಗುತ್ತೆ ಫುಲ್ ಜರ್ಮನಿ. ಈಗ ಜಸ್ಟ್ ಎಂಟ್ರಿ ಅದೇವಿ, ಇನ್ನು ಮುಂದೆ ಹೋಗೋಣ, ಇನ್ನೇನಿದೆ ನೋಡೋಣ. ಓಕೆ, ಕಾಲಲ್ಲಿ ಹಾಕಿರ್ತಾರೆ ನೋಡಿ ಇಲ್ಲಿ ಜರ್ಮನಿಯಲ್ಲಿ, ಇವನ್ನೆಲ್ಲ ತಿಂದ್ಬಿಡ್ತಾರೆ. ಸೊ ಗೌರ್ಮೆಂಟ್ ಈ ಥರ ಕಾಲಲ್ಲಿ ಹಾಕಿರ್ತಾರೆ ವಿತ್ ನಂಬರ್ಸ್. 215 ಇದೆ ನೋಡಿ. ಸೊ ಅದ್ರದ್ದು ಒಂದಿದೆ. ನೋಡಿ ಈ ಥರ ಗಿಡ ಇದೆಲ್ಲ ಲೋಕಲಾಗಿ ಬೆಳೆಯುತ್ತೆ, ಮಸ್ತ್ ಸಖತ್ತಾಗಿ ಕಾಣುತ್ತೆ. ನಮ್ಮ ಕ್ಯಾಂಪಸಲ್ಲಿ ಕೂಡ ಈ ಥರದೊಂದು ಗಿಡ ಇದೆ ಮಸ್ತಾಗಿ. ಈ ಥರ ಸ್ಪೈಕ್ ಬಾಲ್ ಅಂತೇಳಿ ಗೇಮ್ ಆಡ್ತಾರೆ, ಆ ಸ್ಪೈಕ್ ಬಾಲ್ ಗೇಮ್ ಅಂತ ತೋರಿಸ್ತೀನಿ ನೋಡಿ. ಈ ಥರ ನಡು ಒಂದು ಟ್ರ್ಯಾಂಪೋಲಿನ್ ಇರುತ್ತೆ, ಆ ಬಾಲನ್ನು ಅದ್ರ ಮೇಲೆ ಬಿದ್ದುಬಿಟ್ಟು ವಾಪಸ್ ಬೌನ್ಸ್ ಮಾಡಬೇಕು. ಫೌಂಟೇನ್ ನೋಡಿ, ಈ ಥರ ಈ ಥರ ಕ್ಯಾಂಪಿಂಗ್ ಮಾಡ್ತಾರೆ ನೋಡಿ, ಟೇಬಲ್ ಗೀಬಲ್ ಎಲ್ಲ ಕರ್ಕೊಂಡ್ಬಂದು ಫುಲ್ ಫ್ಯಾಮಿಲಿ ಪ್ಲಸ್ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಾತುಕೋಳಿ ಜೊತೆ ಆಟ ಆಡಕ್ಕೆ ಬಿಟ್ಟು ಅದು ಎಷ್ಟು ಚೆಂದ ಆಟ ಆಡ್ತಾ ಇದೆ ನೋಡಿ ಸಣ್ಣ ಮಗು. शायद से बेबी के लिए ही ಪಾರ್ಕನ್ನು ಎಲ್ಲ ಸರಿಯಾಗಿ ತೋರಿಸಿದ್ದೀವಿ ಅಂತ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ವಿಡಿಯೋ ಇದೇ ಥರ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಬಾಯ್, ಚೂಸ್.